ಸರ್, ಈಗ ನಿಮಗೆ ಕೋಲಾರದಲ್ಲಿ ಈಗ ಸೀಟ್ ಇಲ್ಲ ಅನ್ನುವಂಥದ್ದು ಜೆ ಡಿ ಎಸ್ಗೆ ಬಿಟ್ಕೊಟ್ಟು ಆಗಿದೆ ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗಿದೆ, ಇದಕ್ಕೆ ಏನು ಹೇಳ್ತೀರಿ ಸರ್? ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು, ನಡ್ಡಾಜಿಯವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀರಿ. ನಮ್ಮ ಉದ್ದೇಶ ಇಷ್ಟೇ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೂ ಪ್ರಧಾನಮಂತ್ರಿ ಆಗಬೇಕು. ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಬಿಟ್ಕೊಟ್ಟಿದೆ ಅಂತ ಗೊತ್ತಾದಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಯಾವ ರೀತಿ ನಾವು ಸೋಲಿಸ್ಬೇಕು, ಏನು ಮಾಡಬೇಕು ಅಂತೇಳಿ ಮಾತಾಡೋ ಒಂದು ಉದ್ದೇಶದಿಂದ ಈಗ ಬಂದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವ್ರನ್ನ ಭೇಟಿ ಮಾಡಿದೆ. ಅವರು ಕಾವೇರಿ ಇಶ್ಯೂ ಬಗ್ಗೆ ಮಾತಾಡೋಕ್ಕೆ, ಅದರದ್ದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತೇಳಿ, ನಾನು ಡೆಲ್ಲಿಯಲ್ಲಿ ಇದ್ನಲ್ಲ ಅಂತೇಳಿ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಆಯಿತು. ನಮ್ಮ ಉದ್ದೇಶ ಏನು, ನಾವು ಎನ್ ಡಿ ಎ ಮೈತ್ರಿಕೂಟದ ಮಿತ್ರ ಪಕ್ಷ ಆದಂಥ ಜೆ ಡಿ ಎಸ್ ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಸೋಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರಜಿಯವರು, ಯಡಿಯೂರಪ್ಪ ಅವರು, ಅಶೋಕ್ ಅಣ್ಣವರು, ಬೊಮ್ಮಾಯಿರವರು, ಎಲ್ಲ ನಮ್ಮ ಪಕ್ಷದ ಜೋಶಿ ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೋಲಾರ ಬಗ್ಗೆ ಏನೇನು ಮಾಡಬೇಕು, ಯಾವ ಥರ ಅಂತೇಳಿ ಅವರ ಸಲಹೆಗಳನ್ನು ಮತ್ತು ನಾವು ಅಲ್ಲಿ ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ. ಆ ಥರ ಆಲೋಚನೆ ನಮ್ಗೆ ಯಾವುದೂ ಇದುವರೆಗೂ ಇಲ್ಲ. ನಾವೇನು ಮಾಡಬೇಕು, ನನ್ನನ್ನು ಏನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷ, ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಾನು ನಡ್ಡಾಜಿಯವ್ರ ಹತ್ರನೂ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ, ಸಂತೋಷ್ ಜಿಯವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಅಮಿತ್ ಶಾ ಜಿಯವರು ನನಗೆ ಫೋನ್ ಮುಖಾಂತರ ಬೆಳಗ್ಗೆ ಮಾತಾಡಿದ್ದಾರೆ. ಪಕ್ಷ ನನಗೇನು ಮಾಡಬೇಕು, ಏನು ಎತ್ತ ಅಂತೇಳಿ ಪಕ್ಷ ತೀರ್ಮಾನ ಮಾಡಿ. ಸರ್, ಈಗ ಸೀಟ್ ಬಿಟ್ಕೊಡುವಂಥದ್ದು ಅದು ಅಷ್ಟು ಈಸಿ ಕೆಲಸ ಅಲ್ಲ. ನೀವು ಗೆದ್ದಿದ್ದೀರಿ, ಮತ್ತೊಮ್ಮೆ ಗೆಲ್ಲುವಂಥ ವಿಶ್ವಾಸ ಕೂಡ ನಿಮಗಿತ್ತು, ಆದರೆ ಈಗ ಏಕಾಏಕಿ ಸೀಟ್ ಬಿಟ್ಕೊಡುವಂಥದ್ದು ಏನು ಅನಿಸ್ತಿದೆ ನಿಮಗೆ ಈ ಕ್ಷಣದಲ್ಲಿ? ಈಗ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ನಮ್ಮದು ಬಹುಮತ ಇದ್ರೆ ಅಜಿತ್ ಸಿಂಗ್ ಅವ್ರು ಬಂದರು ಅಂತೇಳಿ ಅವ್ರ ಜೊತೇಲಿ ಕರ್ಕೊಂಡಾದಮೇಲೆ ಮೈತ್ರಿ ಧರ್ಮದಲ್ಲಿ ಯಾರು ನಮ್ಮ ಜೊತೇಲಿ ಬಂದಿರ್ತಾರೆ ಅವ್ರಿಗೆ ಸೀಟುಗಳನ್ನು ಅವ್ರು ಕೇಳಿದಾಗ ಅವ್ರು ಕೊಡೋವಂಥದ್ದು ನಮ್ಮ ಮೈತ್ರಿ ಧರ್ಮ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಏನು ಉದ್ದೇಶ ಇರುತ್ತೆ, ಸನ್ಮಾನ್ಯ ಪಕ್ಷಕ್ಕೂ ಒಳ್ಳೇದಾಗಬೇಕು, ದೇಶಕ್ಕೂ ಒಳ್ಳೇದಾಗಬೇಕು. ಹಾಗಾಗಿ ಏನು ಪಕ್ಷ ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ನಾನು ಗೆಲ್ಲೋಂಥ ಅಭ್ಯರ್ಥಿನಿ, ಕಳೆದ ಬಾರಿ ಏನು 2,20,000 ಓಟ್ಗಳ ಅಂತರದಿಂದ ನಾನು ಗೆದ್ದಿದ್ದೆ. ಈ ಬಾರಿ ಮಿನಿಮಮ್ ಕೋಲಾರ ಜಿಲ್ಲೆಯ ಜನತೆ ಆಶೀರ್ವಾದ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದೆಲ್ಲ ನಮ್ಗೆ ಶ್ರೀರಕ್ಷೆ ಆಗಿತ್ತು. ಕಳೆದ 5 ವರ್ಷದಿಂದ ಪ್ರತಿದಿನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಿ ಜನರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇನ್ನೇನು ಫಸ್ಟ್ ಇದರಲ್ಲೇ ಟಿಕೆಟ್ ಅನೌನ್ಸ್ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಿಂದ ಬಂದಿತ್ತು, ಅನೌನ್ಸು ಮಾಡಿದರು. ಅದಾದಮೇಲೆ ಕುಮಾರ ಅಣ್ಣವ್ರು ಕೋಲಾರ ಬೇಕೇ ಬೇಕು ಅಂತೇಳಿ ಕೇಳಿದ್ರಿಂದ ಪಕ್ಷ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿರುತ್ತೆ. ಈಗಾಗಲೇ ಬಹುತೇಕ ಕಡೆ ಸರ್, ಬಹುತೇಕ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಅಲ್ಲಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಸಿಗದೇ ಇರುವಂಥ ಸಂದರ್ಭ ಕೆಲವು ಕಡೆ, ಜೊತೆಗೆ ಆಕಾಂಕ್ಷಿಗಳಿಗೂ ಕೂಡ ನಿರಾಸೆ ಆದಾಗ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಾವು ಕೂಡ ಆ ರೀತಿಯಾದಂಥ ಯೋಚನೆ ನಾನು ಯಾವುದೇ ರೀತಿಯಾದಂಥ ಇಂಡಿಪೆಂಡೆಂಟು ಇನ್ನೊಂದು ಮತ್ತೊಂದು ಅಂತೇಳಿ ಯಾರೇ ಎಷ್ಟೇ ಜನ ಅಭಿಮಾನಿಗಳು ಮತ್ತು ಮುಖಂಡರುಗಳ ಒತ್ತಾಯ ಇದ್ರೂ ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ, ಅಮಿತ್ ಶಾ ಜಿಯವರು, ನಡ್ಡಾಜಿಯವರು, ನರೇಂದ್ರ ಮೋದಿಜಿಯವರು, ನಮ್ಮ ರಾಜ್ಯದ ನಾಯಕರುಗಳು ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ನನ್ನ ಕೆಲಸ. ಈಗ ಒತ್ತಡ ಬಂದಿದೆಯಾ ತಮಗೆ ತಮ್ಮ ಬೆಂಬಲಿಗರಿಂದ? ಏನೇ ಬಂದ್ರೂ ಅದಕ್ಕೆ ತಿರಸ್ಕಾರ ಮಾಡಿದ್ದೀರಿ, ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲ್ಲ. ಈಗ ನಡ್ಡಾ ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ದೀನಿ ಅಂದ್ರೆ ಏನಾದ್ರೂ ಭರವಸೆ ಕೊಟ್ಟಿದ್ದಾರಾ, ನಿಮ್ಗೆ ಬೇರೆ ಕಡೆಗೆ ಅಕಮಂಡೇಟ್ ಮಾಡ್ಕೊಡ್ತೀವಿ ಅನ್ನೋ ತರದಲ್ಲಿ ಏನಾದ್ರೂ ಹೇಳಿದಾರ? ಅಲ್ಲ, ನನಗೆ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಟಿಕೆಟ್ ತಪ್ಪಿಸೋ ನಿಟ್ಟಿನಲ್ಲಿ ನಾವು ಇರಲಿಲ್ಲ. ಮೈತ್ರಿ ಇದ್ದಿದ್ರಿಂದ ಅವರು ಅಲ್ಲಿ ಕೇಳಿದ್ರಿಂದ ಅದಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಈ ಥರ ಮಾಡಬೇಕಾಯ್ತು. ನಾವು ನಿಮ್ಮ ಜೊತೆಲಿ ಇದ್ದೀರಿ, ನಿಮ್ಗೆ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಅತಿ ಶೀಘ್ರದಲ್ಲೇ ನಿಮಗೆ ಕೊಡ್ತೀರಿ, ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾವುದೇ ರೀತಿಯಾದಂಥ ಇದು ನಿಮ್ಗೆ ಅನ್ಯಾಯ ಆಗಲ್ಲ ಅಂತ ಹೇಳಿರೋದ್ರಿಂದ ನಮ್ಮ ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ನನಗೆ ವಿಶ್ವಾಸ ಇದೆ. ಸರಿ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.